ನ್ಯೂಸ್ಗೆ ಸ್ವಾಗತ. ಪರ್ವಿನ್ ತಾಳಿಕೋಟೆ ಹತ್ಯೆ ಮಾಡಿದ ಆರೋಪಿಗಳನ್ನು ಬೇಗನೆ ಬಂಧಿಸಬೇಕು ಎಂದು ಒಂದು ತಿಂಗಳ ಹಿಂದೆ ಪಾಲಕರು ಮತ್ತು ಬಡಾವಣೆ ಜನರು ಸೇರಿ ಪ್ರತಿಭಟನೆ ಮಾಡಿದ್ದರು. ಅದನ್ನು ನೋಡಿದ ಪೊಲೀಸರು ಇವರು 28 ದಿನಗಳಲ್ಲಿ ಬಂಧಿಸುವಲ್ಲಿ ಗಾಂಧಿ ಚೌಕ್ ಪೊಲೀಸರು ಯಶಸ್ವಿಯಾಗಿದ್ದಾರೆ ಎಂದು ಗಾಂಧಿ ಚೌಕ್ ಪೊಲೀಸ್ ಠಾಣೆಗೆ ಹೋಗದ ಪಾಲಕರು ಮತ್ತು ಬಡಾವಣೆ ಜನರು ಸೇರಿ ಇಂದು PSI ಆರಿಫ್ ಅವರು ಹಾಗೂ ASI ಪ್ರೇಮ ಕುಂಚುಬಾಳ ಮತ್ತು ಸಿಬ್ಬಂದಿಗಳಿಗೆ ಸನ್ಮಾನ ಮಾಡಿದ್ದಾರೆ. सरदाल को होम मिनिस्टर भी बात करे और DC साहब भी बात करे कि आरोपियों को जल्दी से जल्द पकड़ो, इनको अरेस्ट करो, कर को सब जने मिला को आज तक आज को 28 दिन हो गया टाइम आप पकड़ को लाए उन्होंने उनको सब अभी 5 जने एक ले को आसपास को पहले पकड़े बाद में अभी 4 जने निकले आज हाँ और रामत भी आसमा और एक ले पत्रोद्यन ताळीकोटी अल्ताप ताळीकोटी उनको सबको भी लाखो अभी अरेस्ट करें पुलिस स्टेशन में रखें सबको मैं बहुत शुक्रिया बोल रहा हूँ. तुम्हारा नाम बोलो. मेरा नाम दावल साहब आलमेल. तुम्हें क्या लगना परवीन को? परवीन के मामू मैं. नंबर वार्ड ನಲ್ಲಿ ಇರತಕ್ಕಂತ ಪರವಿನ್ ತಾಳಿಕೋಟಿ ಅವರನ್ನ ಭಾಳ ಭಾಳ ಮನಸ್ಸಿಗೆ ಕಿರುಕುಳ ಕೊಟ್ಟು ಒಂದು ಆಕಿನ ಹತ್ಯೆ ಮಾಡಿದ್ದು. ಅದು ಇವತ್ತಿನ ದಿನದಲ್ಲಿ ನಮ್ಮ ಗಾಂಧಿ ಚೌಕ್ ಪೊಲೀಸ್ ಸ್ಟೇಷನ್ ಇರ್ತಕ್ಕಂಥ ಸಿಬ್ಬಂದಿಗಳು PSI ಸಾಹೇಬರಿಗೆ ಮತ್ತು CPI ಸಾಹೇಬರಿಗೆ ಮತ್ತು DYSP ಸಾಹೇಬರಿಗೆ ಮತ್ತು ಜಿಲ್ಲಾ SP ಸಾಹೇಬರಿಗೆ ನನ್ನ ಪರಿಶ್ರಮ ಮಹಿಳಾ ಸಾಂತ್ವನ ಕೇಂದ್ರದಿಂದ ನನ್ನ ಮಹಿಳೆಯರಿಂದ ಎಲ್ಲರಿಗೂ ಅವ್ರಿಗೆ ಕೂಡ ನಾವು ಹೃತ್ಪೂರ್ವಕ ಧನ್ಯವಾದಗಳನ್ನು ಹೇಳ್ತಾ ಇದ್ದೀವಿ. ಮತ್ತು ಇದೇ ರೀತಿ ಅನ್ಯಾಯನ ಮಾಡಿರ್ತಕ್ಕಂಥ ಎಲ್ಲರಿಗೂ ಇದೇ ಥರ ನನ್ನ ಡಿಪಾರ್ಟ್ಮೆಂಟ್ನವರು ಇದೇ ರೀತಿ ನಡ್ಕೊಂಡ್ರೆ ಈ ಮುಂದಿನ ದಿನಮಾನದಲ್ಲಿ ಡಿಪಾರ್ಟ್ಮೆಂಟ್ನಲ್ಲಿ ಮೇಲೆ ಭಾಳ ದೊಡ್ಡ ಒಂದು ನಂಬಿಕೆಯನ್ನು ಇಟ್ಕೊಂಡಿರ್ತಾರೆ ಎಲ್ಲ ಜನರು ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಅವರು ಸತತ ಒಂದು 25 ಡೇಸ್ ಆಯಿತು ಭಾಳ ಸತತ ಹೋರಾಟ ಮಾಡಿದ್ದಾರೆ ಸಿಬ್ಬಂದಿಗಳು. ನಿಜವಾಗ್ಲೂ ಹೇಳಬೇಕಂದ್ರೆ ನನಗೆ ತುಂಬ ಖುಷಿ ಆಗ್ತಾ ಇದೆ. ನಾನು ಒಂದು ಮಹಿಳಾ ಅಧ್ಯಕ್ಷೆಯಾಗಿ ಒಂದು ಮಹಿಳೆಗೆ ನನ್ನ ಸಿಬ್ಬಂದಿಗಳು ನ್ಯಾಯ ಒದಗಿಸಿಕೊಟ್ಟಿದ್ದಕ್ಕೆ ನಾನು ಭಾಳ ಖುಷಿ ಆಗ್ತಾ ಇದೆ. ನಿಜವಾಗ್ಲೂ ಹೇಳಬೇಕಂದ್ರೆ ನನ್ನ ಡಿಪಾರ್ಟ್ಮೆಂಟಿಗೂ ಕೂಡ ನನ್ನ ಹೃತ್ಪೂರ್ವಕ ವಂದ್ಯಗಳನ್ನು ತಿಳಿಸ್ತಾ ನಾನು